ನಮಸ್ಕಾರ ರುದ್ರಪಟ್ಣ ಕಿಚನ್ಗೆ ಸ್ವಾಗತ ಈ ದಿನ ನಾನು ಹಸಿ ಮಜ್ಜಿಗೆ ಹುಳಿ ಅಂದರೆ ನಮ್ಮ ಮಾತಲ್ಲಿ ಪಚ್ಚಿಮೋರ್ಪುಳಿ ಅಂತ ಹೇಳ್ತೀವಿ ಇದನ್ನು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಪಚ್ಚಿಮೋರ್ ಪುಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದನ್ನು ಜಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ಆ ಥರ ಹೇಳ್ತೀವಿ ಮತ್ತು ಇದಕ್ಕೆ ಬೇಕಾಗುವ ಸಾಮಗ್ರಿ ಕಾಲು ಕಪ್ಪು ತೆಂಗಿನಕಾಯಿ ಒಂಚೂರು ಹಸಿ ಕೊತ್ತಂಬರಿ ಸೊಪ್ಪು ಒಂದು ಚುಟ್ಕಿ ಶುಂಠಿ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಲ್ಲ ಅಂದರೆ ಮಜ್ಜಿಗೆ ಸ್ವಲ್ಪ ಆಗಿದ್ದರೆ ಅದು ಸರಿಯಾಗುತ್ತೆ ಅದಕ್ಕೋಸ್ಕರ ಇದನ್ನು ಹಾಕೋದು ಒಂದು ಚಿಟ್ಕಿ ಅಷ್ಟಿನ ಒಂದು ಚಿಟ್ಕಿ ಸಾಸಿವೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಗಟ್ಟಿ ಮೊಸರು ಒಂದೆರಡು ಮೂರು ಸೌಟು ಇದಕ್ಕೆ ಯಾವ ತರಕಾರಿ ತರಕಾರಿಯೇನು ಹಾಕೋಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಹಸಿ ಮಜ್ಜಿಗೆ ಹುಳಿ ಅಂತ ಹೇಳ್ತೀವಿ ಇದನ್ನು ಇವಾಗ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ರ್ ಮಾಡೋಣ ಹಾಕ್ತಿದ್ದೀನಿ ತೆಂಗಿನಕಾಯಿ ಕಾಲು ಕಪ್ಪು ಚಿಟ್ಕಿ ಸಾಸಿವೆ ಚಿಟಕಿ ಅರಿಶಿಣ ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಲ್ಲ ಇಷ್ಟನ್ನು ಹಾಕಿ ರುಬ್ಬಬೇಕು ರುಬ್ಬಿ ನಂತರ ಮಜ್ಜಿಗೆಗೆ ಮೊಸರಿಗೆ ಬೆರೆಸ್ಬೇಕು ಒಂದೆರಡು ಸ್ಪೂನು ಹುರಿಗಡ್ಲೆನೂ ಹಾಕ್ತಿದ್ದೀನಿ ಅಂದರೆ ಮಜ್ಜಿಗೆ ಮೊಸರುಗೆ ಹಾಕಿದರೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತು ಮಜ್ಜಿಗೆ ಹುಳಿನೂ ರುಚಿ ಇರುತ್ತೆ ಈಗ ರುಬ್ಬಿದ್ದು ರೆಡಿಯಾಗಿದೆ ಇದನ್ನು ಮೊಸರಿಗೆ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಇದನ್ನು ಇವಾಗ ರೆಡಿಯಾಗಿದೆ ಇದನ್ನು ಒಗ್ಗರಣೆ ಮಾಡಬೇಕು ಅಂದರೆ ತುಪ್ಪದಲ್ಲಿ ಮಾಡಬೇಕು ಅಥವಾ ಕೊಬ್ಬರಿಣಲ್ಲಿ ಮಾಡಬೇಕು ಎಣ್ಣೆಯಲ್ಲಿ ಮಾಡಿದ್ರೆ ಕಹಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ತುಪ್ಪದಲ್ಲೇ ಮಾಡಿದರೆ ಒಳ್ಳೆಯದು ಇವಾಗ ಇದು ರೆಡಿಯಾಗಿರೋದ್ರಿಂದ ನೀವು ಇದನ್ನು ರುಚಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದನ್ನು ಚಪಾತಿ ಜೊತೆ ಹುಳಿಯನ್ನು ಮತ್ತು ಮುಖ್ಯವಾಗಿ ಹುಳಿಯನ್ನ ಜೊತೆ ಮತ್ತು ವಾಂಗಿಭಾತು ಈ ಥರ ಎಲ್ಲ ಜೊತೆನೂ ನಾವು ತಿನ್ಬೋದು ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ದಿಢೀರ್ ಮೊಜ್ಗೆ ಹುಳಿ ಅಂತ ಹೆಸರು ಇದಕ್ಕೆ ಧನ್ಯವಾದಗಳು